ಸುತ್ತಲು ಸಿದ್ದು ಶೆಡ್ಯೂಲ್ 10 ಬ್ರಹ್ಮಾಸ್ತ್ರ. ಟಗರಿನ ಒಂದೇ ಏಟಿಗೆ 15 ಅತೃಪ್ತರು, ಶೇಖ್ BSY ಶಾಕ್. ಹಾಗಾದ್ರೆ ಕಮಲಕ್ಕೆ ಲಾಯರ್ ಸಿದ್ದು ಕೊಟ್ಟಿದ್ ಹೇಗೆ ಗುನ್ನ? ಸಿದ್ದರಾಮಯ್ಯ ಲಾ ಪಾಯಿಂಟ್ಗೆ ಲೆಕ್ಕಾಚಾರ ಆಗುತ್ತಾ ಉಲ್ಟಾ ಪಲ್ಟಾ? ರಾಜ್ಯ ರಾಜಕೀಯಕ್ಕೆ ರೋಚಕ ಟ್ವಿಸ್ಟ್ ಕೊಟ್ಟ ಸಿದ್ದು ಲಾ ಪಾಯಿಂಟ್ ನ ಸ್ಪೆಷಲ್ ಎಪಿಸೋಡ್ ನಿಮ್ಮ ಮುಂದೆ. ವಿಶ್ವಾಸಮತದ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಶಾಕ್. ತಮ್ಮಲ್ಲಿ ಒಂದು ವಿನಂತಿ ಮಾಡೋದು ಇಷ್ಟೇನೆ, ಇದುವರೆಗೆ ವಿಶ್ವಾಸಮತ ಯಾಚನೆ ಮಾಡಿದಂತಹ ಈ ಸಂದರ್ಭದಲ್ಲಿ ಔಟ್ನಲ್ಲಿ ಒಂದು ದಿನದಲ್ಲಿ ಕಾರ್ಯಕಲಾಪ ಮುಗಿದಿದೆ. ಸಂಖ್ಯೆ ನೋಡಿಕೊಂಡು ಟೈಮ್ ಅನ್ನು ಅಲಾಟ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಿ ಪ್ರಾರಂಭ ಆಗಲಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಲ್ಲಿವರೆಗೆ ಈ ವಿಶ್ವಾಸಮತ ಇದೆಯಲ್ಲ, ಇದನ್ನ ತಗೊಳ್ಳೋದು ಸರಿಯಿಲ್ಲ. ಶೆಡ್ಯೂಲ್ 10 ಬ್ರಹ್ಮಾಸ್ತ್ರಕ್ಕೆ BSY ವಿಲ ವಿಲ. ಇಟ್ ಇಸ್ ಮೈ ರೈಟ್, ಇಟ್ ದಿ ರೈಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಟು ಇಶ್ಯೂ ದಿ ವಿಪ್ ಟು ಆಲ್ ಇಟ್ಸ್ ಮೆಂಬರ್ಸ್ ಟು ಅಟೆಂಡ್ ದಿ ಹೌಸ್ ಅಂಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಪ್ರೊಸೀಡಿಂಗ್ಸ್ ಅಂಡ್ ಟು ಗೋ ಬೈ ದಿ ಡೈರೆಕ್ಷನ್ ಆಫ್ ದಿ ವಿಪ್ ಗಿವನ್ ಬೈ ದಿ ಪಾರ್ಟಿ. ದಿಸ್ ಇಸ್ ವೆರಿ ವೆರಿ ಕ್ಲಿಯರ್ ಇನ್ 10th ಶೆಡ್ಯೂಲ್. ಟಗರಿನ ಒಂದೇ ಏಟಿಗೆ 15 ಅತೃಪ್ತರು, ಶೇಖ್. ಟಗರು ಕೊಟ್ಟ ಒಂದೇ ಡಿಚ್ಚಿಗೆ ಬಿಜೆಪಿ ಚಿತ್. ವಿಶ್ವಾಸಮತದ ಕನಸಲ್ಲಿ ಬಂದ ಕಮಲಾಧಿಪತಿಗಳಿಗೆ ಸಿದ್ದು ಕೊಟ್ಟರು ಶಾಕ್. ಸಿದ್ದರಾಮಯ್ಯ ಹಾಕಿದ ಒಂದೊಂದು ಲಾ ಏಟಿಗೂ ಬಿಜೆಪಿ ಶೇಕ್. ಇನ್ನೇನು ಸರ್ಕಾರ ನಮ್ದೇ ಅಂತ ಕಾನ್ಫಿಡೆಂಟ್ ನಲ್ಲಿ ಬಂದವರಿಗೆ ಟಗರು ಕೊಡ್ತು ಬಿಗ್ ಶಾಕ್. ಎಸ್ ವೀಕ್ಷಕರೇ, ಟಗರು ಹಾಕಿದ ಶೆಡ್ಯೂಲ್ 10 ಲಾ ಪಾಯಿಂಟ್ಗೆ ಬಿಜೆಪಿ ಬುಡ ಗಢಗಢ ಅಲ್ಲಾಡ್ತಿದೆ. ಸಿದ್ದು ಒಂದೊಂದು ಮಾತು ಕೂಡ ಕಮಲ ಪಾಳೆಯದ ಕನಸನ್ನ ಚಿಂದಿ ಚಿಂದಿ ಮಾಡಿದೆ. ಸಿಂಗಲ್ ಶೇರ್ ಸದನದಲ್ಲಿ ನಿಂತು ಅಬ್ಬರಿಸಿ ಹಾಕಿದ ಲಾ ಪಾಯಿಂಟ್ಗೆ ದೋಸ್ತಿಗಳ ಅವಕಾಶದ ಹೆಬ್ಬಾಗಿಲೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತಾ ಅನ್ನೋ ಸಂಶಯವೂ ಈಗ ಎದ್ದಿದೆ. ಹಾಗಾದ್ರೆ ಸಿದ್ದು ಕೊಟ್ಟ ಆ ಏಟು ಎಂತಹದ್ದು? ಬಿಜೆಪಿ ಕನಸೆಲ್ಲ ಆಯ್ತಾ ಛಿದ್ರ ಛಿದ್ರ? ವಿಶ್ವಾಸಮತ ಯಾಚನೆಯನ್ನೇ ಟಗರು ಮುಂದೂಡುವಂತೆ ಮಾಡೋಕೆ ಬಳಸಿದ್ದು ಅದ್ಯಾವ ಅಸ್ತ್ರ? ಎಸ್ ಅದನ್ನ ಹೇಳ್ತೀವಿ, ಕೇಳಿ ವೀಕ್ಷಕರೇ. ಗುರುವಾರದ ಸದನದಲ್ಲಿ ಸಿದ್ದು ಕಮಲಕ್ಕೆ ಕೊಟ್ಟ ಡಿಚ್ಚಿ ಅಂತಿಂತದ್ದಲ್ಲ. ಕಳೆದ 3 ವಾರದಿಂದ ನಡೆದ ಹೈಡ್ರಾಮಾಕ್ಕೆ ಕ್ಲೈಮ್ಯಾಕ್ಸ್ ಸಿಗೋ ದಿನದ ಅಂದಾಜನ್ನೇ ಕಂಪ್ಲೀಟ್ ಉಲ್ಟಾ ಮಾಡಿಬಿಟ್ಟ ಡಿಚ್ಚಿ ಅದು. ಇನ್ನೇನು ನಮ್ದೇ ಸರ್ಕಾರ ಅಂತ ವಿನ್ ಸಿಂಬಲ್ ತೋರಿಸಿದ್ದ ಬಿಜೆಪಿ ಟೀಮ್ನ ಬುಡವೆ ಅಲ್ಲಾಡುವಂತೆ ಮಾಡಿದೆ ಸಿದ್ದು ಪಾಯಿಂಟ್. ಇದುವರೆಗೂ ರಾಜಕೀಯ ನಾಯಕರಾಗಿ ಅಬ್ಬರಿಸುತ್ತಿದ್ದ ಸಿದ್ದು ಗುರುವಾರ ಕೂಲ್ ಆಗಿ ಲಾಯರ್ ಪಾಯಿಂಟ್ನೊಂದಿಗೆ ಕೊಟ್ಟ ಎಂಟ್ರಿ ಇದೆಯಲ್ಲ, ಅದು ಕಮಲದ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದೆ. ಈ 10th ಶೆಡ್ಯೂಲ್ ಅನ್ನು ಆಂಟಿ ಡಿಫೆಕ್ಷನ್ ಹಾಕ್ತೇನೆ. ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಅಥಾರಿಟಿಗೆ ಅವರ ಸದಸ್ಯರುಗಳಿಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಅಥವಾ ವಿಪ್ ಕೊಡ್ತಕ್ಕಂಥ ಅಧಿಕಾರ ಇದೆ. ಸಿದ್ದು ಕೊಟ್ಟ ಗುದ್ದಿನ ಸ್ಯಾಂಪಲ್ ಇದು. ಎಸ್ ಗುರುವಾರವೇ ವಿಶ್ವಾಸಮತ ಯಾಚನೆ ನಡೆದಿದ್ರೆ ಅಂದುಕೊಂಡಂತೆ ಸಂಖ್ಯಾಬಲದಲ್ಲಿ ಕಮಲವೇ ಗೆದ್ದು ಬರ್ತಿತ್ತು. ಆದ್ರೆ ಕೊನೆ ಮೂಮೆಂಟ್ ನಲ್ಲಿ ಸಿದ್ದು ಉರುಳಿಸಿದ ಶೆಡ್ಯೂಲ್ 10 ದಾಳ ಕಂಪ್ಲೀಟ್ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡಿದೆ. ಹಾಗಾದ್ರೆ ಸಿದ್ದು ಹೇಳಿದ್ದೇನು? ಕಮಲಾಧಿಪತಿಗಳನ್ನ ಕಟ್ಟಿ ಹಾಕಿದ್ದಲ್ಲಿ ಟಗರು, ಇದಕ್ಕೆಲ್ಲ ಕಾರಣವಾಗಿದ್ದೇಗೆ ಸುಪ್ರೀಂ ತೀರ್ಪು? ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಬುಧವಾರ ಸುಪ್ರೀಂ ಕೋರ್ಟ್ ಕೊಟ್ಟ ಮಧ್ಯಂತರ ತೀರ್ಪನ್ನೇ ಲಾಯರ್ ಸಿದ್ದು ವಿಶ್ವಾಸಮತದ ಏಟಿನಿಂದ ಬಚಾವಾಗೋಕೆ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಸೆಷನ್ ನಲ್ಲಿ ಹಾಜರಾಗದ ಅತೃಪ್ತ ಶಾಸಕರ ವಿರುದ್ಧ ವಿಪ್ ಜಾರಿ ಮಾಡುವಂತಿಲ್ಲ, ಆ ಹಿನ್ನೆಲೆಯಲ್ಲಿ ಅನರ್ಹಗೊಳಿಸುವಂತಿಲ್ಲ ಅಂತ ಸುಪ್ರೀಂ ಮಧ್ಯಂತರ ತೀರ್ಪು ನೀಡಿತ್ತು. ಈ ಪಾಯಿಂಟ್ ಅನ್ನೇ ಇಟ್ಟುಕೊಂಡ ಸಿದ್ದು, ತಮಗೆ ಸುಪ್ರೀಂ ತೀರ್ಪಿನಿಂದ ಕ್ರಿಯಾಲೋಪವಾಗಿದೆ, ಶೆಡ್ಯೂಲ್ 10 ರಲ್ಲಿ ಇರೋ ತಮ್ಮ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ, ಇದಕ್ಕೊಂದು ಕ್ಲಾರಿಟಿ ಸಿಗದೆ ವಿಶ್ವಾಸಮತ ಯಾಚನೆ ಬೇಡ ಅಂತ ಸ್ಪೀಕರ್ ಮುಂದೆ ಅಹವಾಲಿಟ್ಟು. ಸಿದ್ದು ಪ್ರಯೋಗಿಸಿದ ಈ ಬ್ರಹ್ಮಾಸ್ತ್ರ ಎಲ್ಲರ ಲೆಕ್ಕಾಚಾರವನ್ನೇ ಬುಡಮೇಲಾಗಿಸಿದೆ. ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತಂದ್ರೆ, ಅವರು ಮಾನ್ಯ ಸದಸ್ಯ ಇದು ಇತ್ಯರ್ಥ ಆಗೋವರೆಗೆ, ಬಿಕಾಸ್ ಟೂ ಆಪ್ಷನ್ಸ್ ಆರ್ ಓಪನ್ ಟು ಮೀ. ಒನ್ ಈಸ್ ಐ ಟು ಅಪ್ರೋಚ್ ದಿ ಸುಪ್ರೀಂ ಕೋರ್ಟ್ ಐ ಸೀಕ್ ದಿ ಕ್ಲಾರಿಫಿಕೇಶನ್ ನಂಬರ್ ಒನ್. ನಂಬರ್ ಟೂ ಇಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಐ ಆಮ್ ರೈಸಿಂಗ್ ದಿಸ್ ಪಾಯಿಂಟ್ ಆಫ್ ಆರ್ಡರ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಲ್ಲಿವರೆಗೆ ಈ ವಿಶ್ವಾಸಮತ ಇದೆಯಲ್ಲ, ಇದನ್ನ ತಗೊಳ್ಳೋದು ಸರಿಯಿಲ್ಲ. ಸಂವಿಧಾನ ಉಲ್ಲಂಘನೆ ಆಗ್ತದೆ, ಅದಕ್ಕೋಸ್ಕರವಾಗಿ ನಾನು ಇದನ್ನ ಮುಂದೂಡಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡ್ತೇನೆ. ಇದರ ಮೇಲೆ ಈ ಪಾಯಿಂಟ್ ಆಫ್ ಆರ್ಡರ್ ಮೇಲೆ ನಿಮ್ಮ ರೂಲಿಂಗ್ ಕೊಡಬೇಕು ಅಂತಕ್ಕಂಥದ್ದು ನನ್ನ. ಸಿದ್ದು ಕೊಟ್ಟ ಈ ಏಟಿಗೆ ಬಿಜೆಪಿ ಶೇಕ್ ಆಗ್ಬಿಟ್ಟಿದೆ.
ಮಾತಿನಲ್ಲೇ ನಾನು ಲಾಯರ್ ಅನ್ನೋದನ್ನ ಸಿದ್ದರಾಮಯ್ಯ ಉಲ್ಲೇಖಿಸಿಯೇ ಒಂದೊಂದೇ ಕ್ರಿಯಾಲೋಪವನ್ನು ಎತ್ತಿಟ್ಟಾಗ ಸದನದಲ್ಲಿ ಗದ್ದಲವು ಜೋರ್ ಜೋರಾಯಿತು. ಬಿಜೆಪಿ ಪಾಳೆಯದ ನಾಯಕರು ಎದ್ದು ನಿಂತು ವಿರೋಧಿಸಿದ್ರು. ಆದ್ರೆ ತಾಳ್ಮೆಯಿಂದಲೇ ಇದ್ದ ಸಿದ್ದು ಅಷ್ಟೇ ತಾಳ್ಮೆಯಿಂದ ಬಲವಾದ ಗುದ್ದು ಕೊಟ್ಟು ಬಿಟ್ಟು ಗೆಲುವಿನ ನಗೆ ನಕ್ಕೆ ಬಿಟ್ರು. ಸಿದ್ದು ತಮಗಾದ ಕ್ರಿಯಾಲೋಪವನ್ನೇ ನಿಧಾನವಾಗಿ ಮಾತಾಡುತ್ತಿದ್ದಾಗ ಬಿಜೆಪಿ ಶಾಸಕರು ಸಿಡಿಮಿಡಿಗೊಂಡ್ರು, ಎದ್ದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲಿವರೆಗೂ ಅದೆಲ್ಲಿದ್ರೋ ಡಿಕೆಶಿ ಸಿದ್ದು ಮಾತಿಗೆ ಜೀವ ಬಂದಂತೆ ಎದ್ದು ಬಿಜೆಪಿಯನ್ನ ಕೆಣಕಿ ಸದನದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟವಾಗ್ಬಿಟ್ರು. ಅಲ್ಲಿವರೆಗೂ ಸೈಲೆಂಟ್ ಆಗಿದ್ದ ಸೆಷನ್ ನಲ್ಲಿ ಅಲ್ಲಿಂದಲೇ ಗಲಾಟೆಯ ಕಿಡಿ ಹೊತ್ತಿಕೊಳ್ತು. ಎಸ್ ನೋಡಿ ನೋಡಿ, ಸಿದ್ದು ಮಾತಿಗೆ ಎದ್ದು ಎದ್ದು ಆಕ್ಷೇಪ ವ್ಯಕ್ತಪಡಿಸಿದ್ದ ಕಮಲಕ್ಕೆ ಡಿಕೆಶಿ ಅದೆಂಗೆ ಮಾಂಜ ಕೊಡೋಕೆ ಎದ್ದು ನಿಂತರು ಅಂತ. ಆದ್ರೆ ಸೈಲೆಂಟ್ ಆಗಿಯೇ ಇರಬೇಕು, ಆದಷ್ಟು ಬೇಗ ವಿಶ್ವಾಸ ಮತವನ್ನು ಯಾಚಿಸುವಂತೆ ಮಾಡಿ ಮತ್ತೆ ಆಟ ಆಡಿಸೋಣ ಅಂದ್ಕೊಂಡ ಕಮಲ ಪಾಳಿಯಕ್ಕೆ ಮರ್ಮಾಘಾತ ಮಾಡಿದ್ದು ಮಾತ್ರ ಒನ್ ಅಂಡ್ ಓನ್ಲಿ ಸಿದ್ದು. ಯಾರೇನೇ ಹಾರಾಡಿದ್ರು, ಯಾರೇನೇ ಕಿರುಚಾಡಿದ್ರು, ವಿಶ್ವಾಸ ಮತದ ದಿಕ್ಕನ್ನೇ ಬದಲಿಸಿ ಈ ಹೈಡ್ರಾಮಾ ಇನ್ನೊಂದಷ್ಟು ದಿನ ನಡೆಯೋಕೆ ಪಿಲ್ಲರ್ ಹಾಕಿದ್ದೇ ಟಗರು. ದೋಸ್ತಿ ಸರ್ಕಾರದ ಅಳಿವು ಹಾಗೂ ಉಳಿವು ಸಿದ್ದು ಕೈಯಲ್ಲೇ ಇದೆ ಅನ್ನೋದು ಒನ್ಸ್ ಅಗೇನ್ ಪ್ರೂವ್ ಮಾಡಿದೆ ಗುರುವಾರದ ಸೆಷನ್. ಸಿಎಂ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆಯ ಭಾಷಣ ಶುರು ಮಾಡುತ್ತಿದ್ದಂತೆ ಅಕ್ಷರಶಃ ಅವರ ಕೈಬೆರಳು ನಡುಕ್ತಾ ಇತ್ತು. ಏನಾಗ್ಬಿಡುತ್ತೋ ಅನ್ನೋ ಭಯ ಅವರ ಪ್ರತಿ ಮಾತಿನಲ್ಲೂ ಇಣುಕ್ತಾ ಇತ್ತು. ಆದ್ರೆ ಕುಮಾರಸ್ವಾಮಿ ಮಾತು ನಿಲ್ಲಿಸೋಕೆ ಮೊದಲೇ ಇಂಟ್ರಪ್ಟ್ ಆದ ಸಿದ್ದು ದಿಕ್ಕನ್ನೇ ಬದಲಾಯಿಸಿಬಿಟ್ರು. ಅಲ್ಲಿಂದ ಶುರುವಾಗಿದ್ದು ನೋಡಿ ದೋಸ್ತಿಗಳ ಅಸಲಿ ಆಟ. ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತಂದ್ರು, ಸ್ವಲ್ಪ ಕೂತ್ಕೊಂಡ್ರೆ. ನಾನು ಐ ವಾಂಟ್ ಟು ರೈಸ್ ಪಾಯಿಂಟ್ ಆಫ್ ಆರ್ಡರ್. ಇಲ್ಲಿಂದಲೇ ನೋಡಿ ಬಿಜೆಪಿಗೆ ಗಢಗಢ ಶುರುವಾಗಿದ್ದು. ವಿಶ್ವಾಸ ಮತದಲ್ಲಿ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಗೊತ್ತಾಗಿದ್ದು. ಯಾವಾಗ ಸಿದ್ದು ಲಾ ಪಾಯಿಂಟ್ ಹಾಕೋಕೆ ಶುರು ಮಾಡಿದ್ರೋ ಆಗಲೇ ನೋಡಿ ದೋಸ್ತಿ ಪಾಳ್ಯದಲ್ಲಿ ಭರವಸೆ ಚಿಗುರಿದ್ದು. ಡಿಕೆಶಿ ಸೇರಿದಂತೆ ಒಬ್ಬೊಬ್ಬರೇ ಎದ್ದು ಮೈ ಮೇಲೆ ದೇವರೇ ಬಂದಂತೆ ಕಿರುಚಾಡಿದ್ದು. ಎಸ್, ಒಬ್ಬ ಸಿದ್ದು ಮಾತು ಸದನದ ಕಂಪ್ಲೀಟ್ ದಿಕ್ಕನ್ನ ಬದಲಾಯಿಸಿದ್ದು ಮಾತ್ರ ನಿಜಕ್ಕೂ ಅಚ್ಚರಿ. ಅದೇ ನೋಡಿ ಲಾಯರ್ ಸಿದ್ದು ತಾಕತ್ತು. ಕ್ರಿಯಾಲೋಪ ಯಾಕಿದನ್ ಪ್ರಸ್ತಾಪ ಮಾಡಿದ್ದೀನಿ ಅಂತಂದ್ರೆ, ನಾನು ನಮ್ಮ ನಿಯಮಾವಳಿಗಳ ಪುಸ್ತಕದಲ್ಲಿ ನಿಯಮ 350 ಪ್ರಕಾರ ಸಂವಿಧಾನಾತ್ಮಕವಾದಂಥ ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟತೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಈ ಕ್ರಿಯಾಲೋಪವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕ್ರಿಯಾ ಕದನ. ಎಸ್, ಸಿದ್ದು ಪ್ರಯೋಗಿಸಿದ ಅಸ್ತ್ರವೇ ಕ್ರಿಯಾ ಕದನ. ಹಾಗಾದ್ರೆ ಸಿದ್ದರಾಮಯ್ಯ ಹಾಕಿದ ಪಾಯಿಂಟ್ ಸರಿ ಇರಲಿಲ್ವಾ? ಖಂಡಿತ ಸರಿ ಇದೆ. ಆದ್ರೆ ಬಿಜೆಪಿಯವರು ಮಾತ್ರ ಇಂತಹದ್ದೊಂದು ಟ್ವಿಸ್ಟ್ ಸಿಗಬಹುದು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದು ಈ ಆಘಾತ ಕೊಡ್ತಾರೆ ಅನ್ನೋದನ್ನ ಕಮಲ ಯೋಚನೆ ಮಾಡಿರಲಿಲ್ಲ. ಯಾವಾಗ ಸಿದ್ದು ಪಾಯಿಂಟ್ ವಿಶ್ವಾಸಮತ ಯಾಚನೆಗೆ ಕೊಡಲಿಯೇಟು ಕೊಡ್ತಿದೆ ಅಂತ ಗೊತ್ತಾಯ್ತು, ಆಗಲೇ ಶೆಟ್ಟರ್ ಮಾಧುಸ್ವಾಮಿ ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮ್ಮ ಕ್ರಿಯಾಲೋಪ, ನಾವು ವಿಪ್ಪನ್ನ ಜಾರಿ ಮಾಡೋದಕ್ಕೆ ಅಧಿಕಾರ ಇದೆಯಾ ಇಲ್ಲವಾ ಅನ್ನೋದಕ್ಕೆ ಸೀಮಿತ ಆಗಿಲ್ಲ. ಪಾಯಿಂಟ್ ಆಫ್ ಆರ್ಡರ್ ಯಾವ ಅಜೆಂಡಾ ವಿಷಯನ ತಾವಿಲ್ ತಂದು ಚರ್ಚೆ ಮಾಡಕ್ ಬಿಟ್ಟಿರ್ತೀರಿ, ಯಾವ ವಸ್ತು ಮೇಲೆ ಬಿಟ್ಟು ಇನ್ನೊಂದ್ ಕಡೆ ಡೈರೆಕ್ಟ್ ಆಗಿ ಅಸೆಂಬ್ಲಿ ಕಾಲ ಮರಣ ಮಾಡ್ತಾ ಇದೆ, ಅದನ್ನ ಸೆಟಲೈಟ್ ಮಾಡಕ್ ಈವರೆಗೂ ಬಳಸ್ಕೊಂಡ್ ಬಂದಿದ್ದೀರಿ. ಇವತ್ತು ವಿಶ್ವಾಸ ಮತದ ಡಿಬೇಟ್ ಬಂದ ಸಂದರ್ಭದಲ್ಲಿ ಅದನ್ನ ಕರ್ಟೈಲ್ ಮಾಡಿ ಅದನ್ನ ಡೈವರ್ಸಿಫೈ ಮಾಡುವಂತ ಪ್ರೊಸೆಸ್ ನಡೀತದಲ್ಲ, ದಯವಿಟ್ಟು ಅವಕಾಶ ಕೊಡಬೇಡಿ. ಆದ್ರೆ ಬಿಜೆಪಿಯವರು ಎಷ್ಟೇ ಅಡ್ಡಬಾಯ್ ಹಾಕೋಕೆ ನೋಡಿದ್ರು ಸ್ಪೀಕರ್ ಸಿದ್ದರಾಮಯ್ಯ ಮಾತಿಗೆ ಅವಕಾಶ ಮಾಡಿಕೊಟ್ರು. ವಿಶ್ವಾಸ ಮತದ ದಿನ ನಿಮ್ಮ ಕಡೆಯವರು ಇಲ್ಲದಿದ್ರೆ ನಿಮ್ಮ ಹಣೆ ಬರಹ, ಅದನ್ನಿಲ್ಲಿ ತರಬೇಡಿ ಅಂದ್ರು. ಕಮಲದ ಮಾತಿಗೆ ಅಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಸಿಗಲಿಲ್ಲ, ಸಿದ್ದು ಮಾತಿಗೆ ಫುಲ್ ಸ್ಟಾಪ್ ಬೀಳಲಿಲ್ಲ. ಕ್ರಿಯಾಲೋಪದ ಮಾತು ಮುಂದುವರಿತಾನೆ ಹೋಯ್ತು. ಅಂತಿಮವಾಗಿ ಸ್ಪೀಕರ್ ಅಂಗಳಕ್ಕೆ ಸಿದ್ದು ಕ್ರಿಯಾಲೋಪದ ನಿರ್ಧಾರದ ಚೆಂಡನ್ನ ಎಸೆದ್ರು. ಆ ಮೂಲಕ ವಿಶ್ವಾಸ ಮತಕ್ಕೆ ಹಾಕೋ ದಿನವನ್ನ ಮುಂದೂಡೋದಕ್ಕೆ ಸ್ಟ್ರಾಂಗ್ ರೀಸನ್ ಕೊಟ್ರು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಲ್ಲಿವರೆಗೆ ಈ ವಿಶ್ವಾಸ ಮತ ಇದೆಯಲ್ಲ ಇದನ್ನ ತಗೊಳ್ಳೋದು ಸರಿಯಿಲ್ಲ ಕೇಳಿದ್ರಲ್ಲ. ಕೊನೆಯದಾಗಿ ಸಿದ್ದು ಹಾಕಿದ ಒಂದು ಪಾಯಿಂಟ್
ದೋಸ್ತಿ ಪಾಳ್ಯದಲ್ಲಿ ಅದೆಂಥ ಉತ್ಸಾಹವನ್ನ ತರಿಸ್ತು ಅಂತ. ಡಿಕೆಶಿ ಮುಖದಲ್ಲಿ ಅರಳಿತು ನಗು. ಕೈ ಬೆರಳು ನಡುಗುತ್ತಿದ್ದ ಸಿಎಂ ಹೆಚ್ ಡಿ ಕೆ ಫುಲ್ ಆಕ್ಟಿವ್ ಆಗ್ಬಿಟ್ರು. ಮಧ್ಯಾಹ್ನದ ಊಟಕ್ಕೆ ಹೋಗೋ ಮೊದಲು ಡಿಕೆಶಿ ಬಹಿರಂಗವಾಗಿ ಬಿಜೆಪಿಯ ಶ್ರೀರಾಮುಲಿಗೆ ಆಫರ್ ಕೊಡೋವರೆಗೂ ಆ ಅತ್ಯುತ್ಸಾಹ ದೋಸ್ತಿ ಪಾಳ್ಯದಲ್ಲಿ ಎದ್ದು ಕಾಣ್ತು. ಹೀಗೆ ಡಿಕೆಶಿ ಹೆಚ್ ಡಿ ಕೆ ತಮಾಷೆಗೆ ಇಳಿಯೋಕೆ ಫುಲ್ ಕಾನ್ಫಿಡೆಂಟ್ ನಿಂದ ಆರಾಮಾಗೋಕೆ ಕಾರಣವಾಗಿದ್ದೇ ಟಗರು. ಸಿದ್ದು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದೇ ನೋಡಿ ಬೆಸ್ಟ್ ಎಕ್ಸಾಂಪಲ್. ಸಿದ್ದು ಒಬ್ಬ ರಾಜಕೀಯ ತಂತ್ರಗಾರ ಮಾತ್ರವಲ್ಲ, ಲಾಯರ್ ನಾನು ಅನ್ನೋದನ್ನ ಮಾತಿನ ಒಂದೊಂದು ಪಾಯಿಂಟ್ ನಲ್ಲಿ ಹೇಳ್ತಾ ಕಮಲಕ್ಕೆ ಕೊಟ್ಟ ಗುನ್ನ ಇದೆಯಲ್ಲ ಅಕ್ಷರಶಃ BSY ಟೀಮನ್ನ ಕಂಗಾಲಾಗಿಸ್ತು. ಸಿದ್ದು ಸ್ಟ್ರಾಂಗ್ ಡಿಚ್ಗೆ ಕಮಲ ಪಾಳ್ಯದ ಅವಕಾಶದ ಹೆಬ್ಬಾಗಿಲು ಕೆಲ ದಿನಗಳ ಮಟ್ಟಿಗೆ ಮುಚ್ಚೆ ಹೋಯ್ತು. ಅದಕ್ಕೆ ಹೇಳೋದು, ಸಿದ್ದು ಒಮ್ಮೆ ಗೆರೆ ಎಳೆದ್ರೆ ಅಲ್ಲಿ ಮತ್ತಾರಿಗೆ ನುಗ್ಗೋಕೆ ಅವಕಾಶವೇ ಇಲ್ಲ ಅನ್ನೋದು ಇದಕ್ಕೆ ನೋಡಿ. ಸಿದ್ದರಾಮಯ್ಯ ಕ್ರಿಯಾಲೋಪದ ಚೆಂಡನ್ನ ಸ್ಪೀಕರ್ ಅಂಗಳಕ್ಕೆ ಎಸ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ಕೊಡೋವರೆಗೂ ವಿಶ್ವಾಸಮತ ಬೇಡ ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದು ಎಸೆದ ಈ ಬ್ರಹ್ಮಾಸ್ತ್ರ ವರ್ಕೌಟ್ ಆಗತ್ತಾ? ಅತೃಪ್ತರಿಗೆ ಬೀಳತ್ತಾ ಹೊಡೆತಾ? ಏನಾಗತ್ತೆ ಮುಂದೆ? ಅದಕ್ಕುತ್ತರ ಈ ಎಪಿಸೋಡ್ ನಲ್ಲಿ. ಸಿದ್ದು ಇಲ್ಲದಿದ್ರೆ ಹೆಚ್ ಡಿ ಕೆ ಕೈ ತಪ್ಪಿತ್ತ ಗುರುಬಲ ಹೇಳಿ ಕೇಳಿ ಸಿದ್ದರಾಮಯ್ಯ ಲಾಯರ್. ಅಷ್ಟೇ ಅಲ್ಲ, ಯಾವುದೇ ಕೆಲಸ ಹೆಗಲೇರಿದ್ರು ಗೆದ್ದು ಬರೋವರೆಗೂ ಹೋರಾಡೋ ಛಲಗಾರ. ಗುರುವಾರದ ಗುನ್ನದಿಂದ ದೋಸ್ತಿ ಬಚಾವಾಗಿದ್ದು ಕೂಡ ಸಿದ್ದು ಅಸ್ತ್ರಕ್ಕೆ. ದೋಸ್ತಿ ಸರ್ಕಾರವನ್ನ ಬಚಾವ್ ಮಾಡಬೇಕಾದ್ರೆ ಸಿದ್ದು ಪ್ರಯೋಗಿಸಿದ ಕ್ರಿಯಾಲೋಪದ ಒಂದು ಅಸ್ತ್ರ ಬಿಟ್ರೆ ಪ್ರಖರವಾದ ಬೇರೆ ಯಾವುದೇ ದಾರಿ ದೋಸ್ತಿಗಳಿಗಿರಲಿಲ್ಲ. ಭಾಷಣದಿಂದಲೇ ಕಲಾಪವನ್ನು ಮುಂದೂಡೋ ಒಂದು ಅವಕಾಶ ಇತ್ತು ಅಷ್ಟೇ. ಆದ್ರೆ ಅದಕ್ಕೆ ಅವಕಾಶ ಕೊಡದ ಸಿದ್ದು ಮಧ್ಯದಲ್ಲೇ ಎದ್ದು ತಮಗಾದ ಹಕ್ಕುಚ್ಯುತಿ ಅಸ್ತ್ರ ಎಸ್ದ್ರು. ಕ್ರಿಯಾಲೋಪದಿಂದ ವಿರೋಧಿ ಪಾಳೆಯವನ್ನೇ ಕಟ್ ಹಾಕಿ ಕಿಂಗ್ ಆದ್ರು. ಸಿದ್ದು ಜಸ್ಟ್ ಅಧಿಕಾರದ ಆಸೆಯಲ್ಲಿದ್ದ ಕಮಲಕ್ಕೆ ಮಾತ್ರ ಗುನ್ನ ಕೊಟ್ಟಿಲ್ಲ, ಅಲ್ಲಲ್ಲಿ ಅಡಗಿ ಕೂತ 15 ರೆಬೆಲ್ಸ್ ಗಳನ್ನು ಗಢಗಢ ನಡುಗಿಸಿದ್ದಾರೆ. ಯಾಕೆ ಗೊತ್ತಾ? ಒಂದು ವೇಳೆ ಸಿದ್ದು ಮನವಿಗೆ ಸ್ಪೀಕರ್ ಸ್ಪಂದಿಸಿ ವಿಶ್ವಾಸಮತ ಮುಂದೂಡಿದ್ರೆ ರೆಬೆಲ್ಸ್ಗೆ ಭಾರಿ ಏಟು ಬೀಳುತ್ತೆ. ಇನ್ನು ಶೆಡ್ಯೂಲ್ 10 ರಲ್ಲಿರೋ ಹಕ್ಕನ್ನು ಸಿದ್ದು ಪ್ರಶ್ನಿಸಿದ್ದರಿಂದ ಸುಪ್ರೀಂ ಕೋರ್ಟ್ ಮುಂದಿನ ತೀರ್ಪಲ್ಲಿ ವಿಪ್ ಜಾರಿ ಆಯಾಯ ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಅಂದಿದ್ದೇ ಆದಲ್ಲಿ ಅತೃಪ್ತರ ಮೇಲೆ ಅನರ್ಹತೆ ಬ್ರಹ್ಮಾಸ್ತ್ರ ಪ್ರಯೋಗವಾಗಲಿದೆ. ಯಾವುದೇ ಬಿಲದಲ್ಲಿ ಅಡಗಿ ಕೂತಿದ್ರೂ ಸದನಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಇದೇ ನೋಡಿ ಸಿದ್ದು ಒಂದೇ ಏಟಿಗೆ ಹೊಡೆದ 2 ಹಕ್ಕಿ. ಆ ಕಡೆ ಬಿಜೆಪಿ ಕನಸಿಗೂ ತಾತ್ಕಾಲಿಕ ಕಲ್ಲು, ಈ ಕಡೆ ಅತೃಪ್ತರಿಗೂ ಗುನ್ನ. ಮಾನ್ಯ 15 ಜನ ಸದಸ್ಯರುಗಳು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಅವರು ಇನ್ಫ್ಲೂಯೆನ್ಸ್ ಆಗುತ್ತಾರೆ. ಈಗ ದೇ ಮೇ ನಾಟ್ ಅಟೆಂಡ್ ದಿ ಪ್ರೊಸೀಡಿಂಗ್ಸ್. ನಾನು ವಿಪ್ ಕೊಟ್ಟರು ಕೂಡ ದೇ ಮೇ ನಾಟ್ ಅಟೆಂಡ್. ವಿಪ್ ಕೊಡಕ್ಕೆ ನನ್ನನ್ನ ಅವರು ಎಲ್ಲೂ ಕೂಡ ಕೊಡಬಾರದು ಅಂತ ಎಲ್ಲೂ ಹೇಳಿಲ್ಲ. ವಿಪ್ ಬಗ್ಗೆ ಚರ್ಚೆನೆ ಮಾಡಿಲ್ಲ, ಅಡ್ವೊಕೇಟ್ಸ್ಗಳು ಚರ್ಚೆ ಮಾಡಿಲ್ಲ, ನ್ಯಾಯಾಧೀಶರುಗಳು ಚರ್ಚೆ ಮಾಡಿಲ್ಲ, ಯಾರೂ ಚರ್ಚೆ ಮಾಡಿಲ್ಲ. ಅಂಡರ್ ದಿ 10th ಶೆಡ್ಯೂಲ್ ಇಟ್ ಇಸ್ ಮೈ ರೈಟ್, ಇಟ್ ಇಸ್ ದಿ ರೈಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ. ವಿಪ್ ಅಸ್ತ್ರ ಪ್ರಯೋಗವಾದ್ರೆ ಅತೃಪ್ತ ಶಾಸಕರು ರಾಜೀನಾಮೆ ವಾಪಸ್ ತಗೊಂಡು ಬಂದರೂ ಅಚ್ಚರಿ ಇಲ್ಲ. ಹಾಗೆ ಬಂದಿದ್ದೇ ಆದಲ್ಲಿ ಕಮಲದ ಕನಸಿಗೆ ಒನ್ಸ್ ಅಗೇನ್ ತಣ್ಣೀರೇ ಗತಿ. ವಿಶ್ವಾಸ ಮತದಲ್ಲಿ ಗೆದ್ದು ಬೀಗೋ ಆಸೆ ನುಚ್ಚು ನೂರಾಗಲಿದೆ. ಅಷ್ಟೇ ಯಾಕೆ ವೀಕ್ಷಕರೇ, ಈಗಾಗಲೇ ಒಂದಷ್ಟು ಬಿಜೆಪಿ ನಾಯಕರು ಅತೃಪ್ತರ ಜೊತೆ ಕಾಣಿಸಿಕೊಂಡಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಕಮಲಕ್ಕೆ ಮುಖಭಂಗವಾಗಲಿದೆ. ದೋಸ್ತಿಗಳು ಬಚಾವಾಗಲಿದ್ದಾರೆ. ಸಿದ್ದು ಇಟ್ಟ ಒಂದು ಲಾ ಪಾಯಿಂಟ್ಗೆ ಅಷ್ಟರ ಮಟ್ಟಿನ ತಾಕತ್ತಿದೆ. ಯಾಕಂದ್ರೆ ಅವರು ರಾಜಕಾರಣಿಯಾಗಿದ್ರು, ಲಾಯರ್ ಪಾಯಿಂಟ್ ಬ್ಲಡ್ ಕಣ ಕಣದಲ್ಲೂ ಇದೆ. ನನಗೆ ನ್ಯಾಯಾಲಯದ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ. ನಾನು ಸ್ವಲ್ಪ ದಿನ ಲಾಯರ್ ಆಗಿದ್ದವನು, ಬಹಳ ಗಂಭೀರವಾಗಿ ಲಾಯರ್ ಕೆಲಸ ಏನು ಮಾಡಲಿಲ್ಲ ನಾನು. ಅರ್ಧ ಕಾಲು ರಾಜಕಾರಣದಲ್ಲಿ, ಅರ್ಧ ಕಾಲು ವಕೀಲಿ ವೃತ್ತಿದಲ್ಲಿ ಇಟ್ಟುಕೊಂಡು ಅರ್ಧಂಬರ್ಧ ಮಾಡಿದೆ. ಹಾಗಾಗಿ ಅರ್ಧಂಬರ್ಧ ಲಾಯರಿ ಆದದ್ದು ನಾನು. ಅದು ರಾಜಕೀಯದಲ್ಲಿ ಸ್ವಲ್ಪ ಏನೋ ಅನುಕೂಲ ಆಗಿದೆ, ಜನ ಆಶೀರ್ವಾದ ಮಾಡಿದ್ರಿಂದ ಇಲ್ಲಿವರೆಗೆ ಲಾಯರ್ ಆಗಿದ್ದರಿಂದ ಅನುಕೂಲ ಆಗಿದೆ. ಸೊ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಟಗರು ಅಸಲಿ ಆಟ ಇನ್ನು ಶುರುವಾಗಲಿದೆ. ರಾತ್ರೋ ರಾತ್ರಿ ಅತೃಪ್ತರನ್ನ ದೋಸ್ತಿಗಳು ಹುಡುಕಿ ಕರ್ಕೊಂಡು ಬಂದು ಮನವೊಲಿಸಿದ್ರು ಅಚ್ಚರಿ ಇಲ್ಲ, ಅಥವಾ ಇನ್ನು ಬೇರೆ ದಿಕ್ಕಿನಲ್ಲಿ ಒಂದಷ್ಟು ಬೆಳವಣಿಗೆ ನಡೆದ್ರೂ ಅಚ್ಚರಿ ಇಲ್ಲ. ಹಾಗಾಗಿ ರಾಜ್ಯ ರಾಜಕೀಯದ ಹೈಡ್ರಾಮಾ ಸಿದ್ದು ಲಾ ಪಾಯಿಂಟ್ ಪವರ್ಗೆ ಇನ್ನೊಂದಷ್ಟು ದಿನ ಮುಂದುವರಿಯಲಿದೆ. ಹೈಡ್ರಾಮಾ ಅಲ್ಲ, ಇನ್ಮೇಲೆ ಮೆಗಾ ಮೆಗಾ ಹೈಡ್ರಾಮಾಗಳೇ ನಡೆಯಲಿವೆ. ಯಾಕಂದ್ರೆ ಅಖಾಡದಲ್ಲಿರೋದು ಲಾಯರ್ ಸಿದ್ದರಾಮಯ್ಯ, ಮತ್ತಾರು ಅಲ್ಲ. ಅಂದುಕೊಂಡಂತೆ ಸದನ ಶುಕ್ರವಾರಕ್ಕೆ ಮುಂದೂಡಿಕೆಯಾಗಿದೆ. ಸಿದ್ದು ಲಾ ಪಾಯಿಂಟ್ ಡಿಚ್ಗೆ ವಿಶ್ವಾಸಮತ ಸೆಷನ್ ದಿಕ್ಕು ತಪ್ಪಿ ಹೊರಟಿದೆ. ದೋಸ್ತಿಗಳಿಗೆ ಮತ್ತೆ ಭರವಸೆ ಚಿಗುರಿದೆ. ಕಮಲಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಮುಂದೇನು? ಹೈ ಡ್ರಾಮಾ ಇನ್ನು ಮುಂದುವರಿಯಲಿದೆ. ಕ್ಲೈಮ್ಯಾಕ್ಸ್ ಕಾದು ನೋಡಬೇಕು. ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ.